तोरे दूजी भी सब दे हरी चरण अनाथ जीवन इदियारू बेड ते ती यार कंटक आर वो मद्वे अंतु मूर् दस आगे ऊट तिंडी यारान बंद हेगिदी अंत कैद मसाले दोसे ती चित ती अंत सुव अस्ट पुट मकलू मकल्न मन मलगसबिट नईटू मास्कू कईयल हाँ ग्लौसु प्यांटेल हाकु फुलू हुड़ग ता नईटू हनर् गंटे दासानपुर मार्केट हे बेगे एर गंटे वर्गू टी मारी मूरे दिसल आटो कल नान चालेजिंग बरी मूरे दिसल ड्राइविंग स्कूल होंगे ओरेयो मुरलीधर मैडम नमस्ते मैडम हेगी मैडम ना परमेश्वर कला माध्यम यूट्यूब चानल स्न स्वागत निम्हे इंट्रेस्टिंग कथे स्नितरे बदकली चेना बदको तुम दिन आसे अनेक कारण के बदकु नमेंगे ना बयस बदकन को अदे बद मजा इंतु बदकु नमेंगे बनप देवरे अंत बदकोदिटर एस्ो जन आज नम जो इवत साधक स्नितर यस आ साधक तावंद कला अथवा कलेली दुड साधने बदकोर आटो ओडसी बदकुंत वो दारिया तोरसते यस बर यारू नम शैलजा कौर ओके नमस्ते शैलजा भाला वे कला इतचे नमेंगे पर्चय आज ना नोड़ निम्दों संदर्शन मोदे बनी खंडित मतलो शैलजा बदकिन कते भाला इंट्रेस्टिंग कते नोड़ वीडियो केकोती नन हेसरु शैलजा अंत एंटे मेलो बगलगुंटे अंत केळिरबहुदु अली नन मने डैली आटो ड्राइवर ईग मुंचे कलाविदे ननगोंद 10 वर्ष इरबहुदु आ टाइमली नानु चिक्कु मगुविंदने देवस्थानदल्लि भजने अदु इदु माड्कोंडु अवागिंद सिंगिंग माड्कोंडु कलाविदे आगि अदाद मेले ईग स्वल्प करोना बंदिरोद्रिंद एनादरु ओंदु अचीव माडोदक्के एनादरे एनु अंत आटो तगोंडु आटो ड्राइविंग माड्ता इदीनि 2 वर्ष आटो ड्राइविंग इद्दाग एनु हिन्नेले हेळि हिन्नेले ऐन तुम टाइम आगते एरमूर पिचर मोदी हिन्ले हिन्ले तुम इे सर ऐनू याके अनाथ जीवन इारी बेड अनाथरूंतारल देवर मकलू अतर अब सत्य आगेबू आन दि स्पाटली आरल कीड़ो अंत कष्ट नोड़ीवल अब यारगू बेड ಜನ್ಮದಲ್ಲಿ ನಾನು ತಂದೆ ತಾಯಿ ಯಾರು ಗೊತ್ತಿಲ್ಲ ನಾನು ಹುಟ್ಟಿದಾಗಿಂದ ಹಾಸ್ಟೆಲ್ ಅಲ್ಲೇ ಬೆಳೆದವಳು ಆಮೇಲೆ ಸಾಕು ತಂದೆ ತಾಯಿ ಒಂದು 10 ವರ್ಷದವರೆಗೂ ಅಲ್ಲೇ ಅವರು ನೋಡಿಕೊಂಡಿದ್ದಾರೆ ಅದಾದ ಮೇಲೆ ನಂದೇ ಜೀವನದ ದಾರಿ ಎಸ್ಎಲ್ಸಿ ಆದ ಮೇಲೆ ಒಂದು ಹಾಸ್ಟೆಲ್ ಬೆಂಗಳೂರಿಗೆ ಬರ್ತೀನಿ ಹಾಸ್ಟೆಲ್ ಅಲ್ಲಿ ಇರ್ತೀನಿ ಅಲ್ಲಿ ನಾನು ನಂದೇ ಆದಂತ ಓನ್ ಕೆಲಸ ಮಾಡ್ಕೊಂಡು ಈವನಿಂಗ್ ಕಾಲೇಜ್ ಅಲ್ಲಿ ಓದ್ ಮುಗಿಸ್ಕೊಂಡು ಅಲ್ಲಿ ನಮ್ಮ ವಾರ್ಡನ್ ಅನುಪಮ ಅಂತ ನಿಂದು ದೇವಸ್ಥಾನದ ಗಾಯನ ಭಜನೆಗಳಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಎಲ್ಲ ನೋಡಿದಾಗ ಇಷ್ಟು ಚೆನ್ನಾಗಿರೋ ಕಂಠ ಇಟ್ಕೊಂಡು ನೀನು ಒಂದು ಯಾಕಮ್ಮ ಸಂಗೀತ ಕಲಿಬಾರದು ನಾನು ನಿನಗೆ ಕಲಿಸಿ ಕೊಡ್ತೀನಿ ಅಂತ ಹಿಂದುಮತಿ ಅಂದ್ಬಿಟ್ಟು ಇದರಲ್ಲಿ ನಂದಿದುರ್ಗ ರೋಡಲ್ಲಿ ಹಿಂದುಮತಿ ಅಂತ ಅಂದ್ಬಿಟ್ಟು ಅವರ ಹತ್ರ ಪರಿಚಯ ಮಾಡಿ ಸಂಗೀತಕ್ಕೆ ಸೇರಿಸ್ತಾರೆ ಅಲ್ಲಿಂದ ಮೇಡಮ್ಮು ಮಧುರ ಮಧುರವಿ ಮಂಜುಳಾ ಗಾನ ಮತ್ತೆ ಡಿಡಿ 1 ಚಾನೆಲ್ ಮತ್ತೆ ಸಿರಿಗಂಧ ಸುಮಾರು ಚಾನೆಲ್ಸ್ ಅಲ್ಲಿ ನನಗೆ ಭಾವಗೀತೆ ಭಕ್ತಿಗೀತೆ ಈ ದೇವಸ್ಥಾನಗಳಲ್ಲಿ ಕಚೇರಿ ಅಲ್ಲೆಲ್ಲ ಮಾಡುವಾಗ ಹಿಂಗೆ ಸಿ ಅಶ್ವತ್ ಸರ್ ಪರಿಚಯ ಆಗ್ತಾರೆ ಇಂತ ಒಳ್ಳೆ ಕಂಠ ಇದೆ ನಿನಗೆ ಹಿಂಗಿರೋದ್ರಿಂದ ನಮ್ಮ ಒಂದು ಇದರಲ್ಲಿ ನೀನು ಅಂಗಳ ಥಿಯೇಟರ್ಸ್ ಅಂತ ಅವರು ಮಾಡಿ ನಮಗೆ ಒಂದು ಒಂದು ಒಂದೂವರೆ ವರ್ಷದ ಕೋರ್ಸ್ನ ನನಗೆ ಮಾಡಿಸಿ ನನಗೊಂದು ಸಂಗೀತ ಸರ್ಟಿಫಿಕೇಟ್ ಕೊಟ್ಟು ನೀನು ಎಲ್ಲಾದರೂ ಚೆನ್ನಾಗಿರಬಹುದಮ್ಮ ಈ ಒಂದು ಸರ್ಟಿಫಿಕೇಟ್ ಇಟ್ಕೊಂಡು ನೀನು ಹೆಂಗಾದರೂ ಜೀವನ ಮಾಡಬಹುದು ಅಂತ ಅದೊಂದು ಮಾಡ್ಕೊಟ್ಟು ಅವರು ಎಲ್ಲೆಲ್ಲ ಹೋಗ್ತಾ ಇದ್ದರೋ ಎಲ್ಲಾ ಕಡೆ ನನಗೊಂದು ಪರಿಚಯ ಮಾಡ್ಕೊಡ್ತಾ ಇದ್ದರು ಸ್ಟೇಜ್ಗಳೆಲ್ಲ ಮಾಡಿಸ್ಕೊಡ್ತಾ ಇದ್ದರು ಹಂಗಿಂದ ಆರ್ಕೆಸ್ಟ್ರಾಗಳು ಸಿಗ್ತಾ ಇತ್ತು ಅದಾದ ಮೇಲೆ ಏನೋ ಒಂದು ಕಹಿ ಘಟನೆ ಇದ್ದೇ ಇರುತ್ತಲ್ಲ ಇನ್ನೇನಪ್ಪ ಚೆನ್ನಾಗಿ ಆಗೋದೆ ನನಗಿನ್ನ ಜೀವನದಲ್ಲಿ ಒಂದು ಲೈಕ್ ಚೆನ್ನಾಗಿ ಒಂದೇನೋ ಹೆಸರು ಸಂಪಾದನೆ ಮಾಡಬಹುದು ಅನ್ನೋಷ್ಟರಲ್ಲಿ ಒಂದು ಕಂಟಕ ತರ ಒಂದು ಮದುವೆ ಅನ್ನೋದು ಬಂತು ಬಂದಾಗ ಮನೆಯಲ್ಲಿ ಒಪ್ಪಲಿಲ್ಲ ಇದೆಲ್ಲ ಹೋಗಲಿಕ್ಕೆ ಮನೆಯಲ್ಲಿ ಇರಬೇಕು ಅನ್ನೋದು ಬಂತು ಹಾಗಾಗಿ ನಾನು ಮನೆಯಲ್ಲಿ ಇದ್ದು ಹೋಮ್ ಸಿಕ್ಲಿ ತರ ಆಗೋಗಿ ತುಂಬಾ ಹುಷಾರಿಲ್ಲದಂಗಾಗಿ ಒಂದು ಮಗು ಆಯ್ತು ಒಂದು ಮಗು ಆದ್ಮೇಲೆ ಅಂತೂ ಇದ್ದಿದ್ದು ಹುಷಾರ್ ತಪ್ಪಿಬಿಟ್ಟೆ ಏನು ಇದಾಗದಂಗೆ ಸ್ವಲ್ಪ ಆವಾಗ ಹಸ್ಬೆಂಡ್ ಬೇಜಾರ್ ಮಾಡ್ಕೊಂಡು ಬಿಟ್ಟೋಗ್ಬಿಟ್ರು ನನ್ನ ಬಿಟ್ಟೋದ್ನೆ ಈ ತರ ತೊಂದ್ರೆ ಆಗೋಯ್ತಲ್ಲ ಅಂತ ನಾನು ಪುನಃ ಆರ್ಕೆಸ್ಟ್ರಾಗೆ ಎಲ್ಲ ಇದು ಮಾಡಿದೆ ಅದಾದ ಮೇಲೆ ಮತ್ತೆ ಬಂದ್ರು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಊರಲ್ಲೆಲ್ಲಾನು ಆದ್ರೆ ನಮಗೆ ಆರ್ಕೆಸ್ಟ್ರಾ ಅಂದ್ರೆ ಇಷ್ಟ ಇಲ್ಲ ನಾನು ಬೇಕಾದ್ರೆ ನಮ್ಮೂರಲ್ಲಿ ಬಂದು ಚೆನ್ನಾಗಿ ನೋಡ್ಕೊಳ್ಳೋದಿದ್ರೆ ನೋಡ್ಕೊಳ್ತೀನಿ ಹೀಗೆ ಹಾಗೆ ಅಂತೆಲ್ಲ ಹೇಳಿದ್ರು
ಬಟ್ ನನಗೆ ಹೋಗಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಏನೋ ಒಂದು ಮಾಡಬೇಕಂತ ಜೆಒಸಿ ಮಾಡ್ಕೊಂಡಿದ್ದೀನಿ 3 ಇಯರ್ಸ್ ಫ್ಯಾಷನ್ ಡಿಸೈನರಿಂಗ್ ಸೋ ಟೈಲರಿಂಗ್ ಶಾಪ್ ಓಪನ್ ಮಾಡಿದೆ ನಂದೇ ಆದಂತ ಟೈಲರಿಂಗ್ ಶಾಪ್ ಸಂಘ ಎಲ್ಲ ಓಪನ್ ಮಾಡ್ಕೊಂಡು ಪ್ರೋಗ್ರಾಮ್ ಇದ್ರೆ ಪ್ರೋಗ್ರಾಮ್ ಆರ್ಕೆಸ್ಟ್ರಾ ಇದ್ರೆ ಆರ್ಕೆಸ್ಟ್ರಾ ಈ ಒಂದು ಇದರಲ್ಲಿ ಮತ್ತೆ ಬಂದಾಗ ಇನ್ನೊಂದು ಮಗು ಆಯ್ತು ಸೋ ಎರಡು ಹೆಣ್ಮಕ್ಳು ಆಯ್ತು ಎರಡು ಹೆಣ್ಮಕ್ಳು ಆಗಿದ ತಕ್ಷಣನೇ ಟೈಲರಿಂಗ್ ಮಾಡಿದೆ ಎಲ್ಲ ಬಿಜಿ ಆಗೋದ್ನಲ್ಲ ಸೋ ಇವಳಿನ ನನ್ನ ಕೈಗೆ ಸಿಗಲ್ಲ ಅಂತ ಅವರು ಓದೋರು ಮತ್ತೆ ಬರಲಿಲ್ಲ ನಮ್ಮ ಮನೆಯವರು ಮತ್ತೆ ಎರಡು ಹೆಣ್ಮಕ್ಳು ಜವಾಬ್ದಾರಿ ಟೈಲರಿಂಗ್ ಶಾಪ್ ಮನೆ ಎಲ್ಲ ಒಂದರಿಂದ ಒಂದು ಸಕ್ಕತ್ತು ತೊಂದರೆ ಆಗೋಗಿ ಅದಾದ ಮೇಲೆ ಟೈಲರಿಂಗ್ ಕ್ಲಾಸ್ ಸ್ವಲ್ಪ ಇದು ಅಂಗಡಿ ಇತ್ತಲ್ವಾ ಕಳ್ತನ ಆಗೋಗಿ ತುಂಬ ಸುತ್ತೋಗಿ ತುಂಬ ತಲೆ ಮೇಲೆ ಬಂದ್ಬಿಡ್ತು ಅವಾಗ ಆ ಟೈಮ್ನಲ್ಲಿ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟೆ ಇಬ್ಬರು ಹೆಣ್ಮಕ್ಳು ಪುಟ್ಟ ಮಕ್ಕಳು ಅವ್ರನ್ನ ಹಿಡ್ಕೊಂಡು ಕ್ಲಾಸ್ ಮುಚ್ಚಿ ಮತ್ತೆ ಹೊಸ ಮನೆ ತಗೊಂಡು ತುಂಬ ಸಾಹಸ ಮಾಡಿ ಸಿಕ್ಕಾಗಿ ಬಿದ್ದ್ಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀರಾ ಮನೆಯಲ್ಲೇ ಇಟ್ಕೊಂಡ್ಬಿಟ್ಟೆ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕೀತೋ ಹರಿದು ಪೇಳುವೆ ನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಆಮೇಲೆ ಯಾರೋ ಒಬ್ಬರು ಹೀಗೆ ಬಂದರು ಮಲ್ಲೇಶ್ವರಮಲ್ಲಿ ಸೇವಾ ಸದನ ಅಂದ್ಬಿಟ್ಟು ಸೇವಾ ಸದನಲ್ಲಿ ನಿಮ್ಮ ಮಕ್ಕಳಿಗೆ ನಾನು ಜಾಗ ಕೊಡ್ತೀವಿ ನಾವು ಓದಿಸ್ತೀವಿ ಅಂದಾಗ ನನ್ನ ದೊಡ್ಡ ಮಗಳು 4th ಇದ್ಲು ಅವಳೊಂದು ವರ್ಷ ಡಿಸ್ಕಂಟಿನ್ಯೂ ಆಗೋಯ್ತು ಸೊ ಹಂಗಾಗಿ ಮತ್ತೆ ಮೊದಲಿಂದ ಅವಳು ಮತ್ತೆ ಓದಿ ಇವಾಗ ಅವಳದು SLC ಆಯಿತು SLC ಆಗಿ ಇವಾಗ ಕಾಲೇಜ್ ಲೆವೆಲಲ್ಲಿ ಫಸ್ಟ್ PU ಪ್ಯಾರಾಮೆಡಿಕಲ್ ಮಾಡ್ತಾ ಇದ್ದಾಳೆ ಪ್ಯಾರಾಮೆಡಿಕಲ್ ಸೀಟ್ ಸಿಕ್ಕಿದೆ SLC ಆಯಿತು ಗೌರ್ಮೆಂಟಿಂದ ಚಿಕ್ಕ ಮಗು ಈಗ 5th ಸ್ಟ್ಯಾಂಡರ್ಡು ಸೊ ಹಂಗಿರುವಾಗ ಇಬ್ಬರು ಹೋದಾಗ ಇದ್ದಿದ್ದು ನನಗೆ ತುಂಬ ನೋವಾಗ್ಬಿಟ್ಟು ಪ್ರೋಗ್ರಾಮು ಅದು ಇದು ಮಾಡಿಕೊಂಡು ಹೆಂಗೋ ಜೀವನ ಮಾಡೋ ಟೈಮ್ಗೆ ಕರೋನಾ ಅಂತ ಬಂದ್ಬಿಡ್ತು ಕರೋನಾ ಅಂತ ಬಂದಾಗ ವಾಪಸ್ ಕಳಿಸ್ಬಿಟ್ರು ಮಕ್ಕಳನ್ನ ನನಗೆ ಒಂದು ಹೊತ್ತಿನ ದುಡಿಯೋಕ್ಕೆ ದುಡ್ಡಿಲ್ಲ ಇನ್ನು ಮಕ್ಕಳನ್ನೂ ಇಟ್ಕೊಂಡು ಏನಪ್ಪ ಮಾಡೋದು ಅನ್ನೋ ತುಂಬ ತೊಂದರೆಯಲ್ಲಿರುವಾಗ ಯೋಚನೆ ಬಂತು ಈ ಒಂದು ಆಟೋ ಏನೋ ಮಾಡಿಕೊಂಡು ಹೆಂಗಿದ್ರು ಜೀವನ ಮಾಡ್ಬೋದು ಒಂದು ಎರಡು ಮೂರು ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹೋದರೂ ತಿಂಗಳ ಇಡೀ ಮಾಡಿದ್ರು 10,000 ಕೊಡ್ತಾಯಿದ್ರು ಬಟ್ ಮನೆಯಲ್ಲಿ ಮಕ್ಕಳಿಗೆ ಊಟ ತಿಂಡಿ ಮಾಡೋಕ್ಕೆ ಯಾರೂ ಇರ್ತಾ ಇರಲಿಲ್ಲ ಅವ್ರನ್ನ ನೋಡೋಕ್ಕೆ ಆಗ್ತಾ ಇರಲಿಲ್ಲ ಹಂಗಾಗಿ ಅದನ್ನು ಬಿಟ್ಬಿಟ್ಟು ಏನಪ್ಪ ಕೆಲಸಕ್ಕೆ ಹೋದರೆ ಇದು ಪ್ರೋಗ್ರಾಮ್ಗೆ ಹೋದರೆ ಏನೋ ಸಂಜೆ ಹೊತ್ತು ಹೋಗ್ಬಿಡ್ತಾ ಇದ್ವಿ ಬರ್ತಾ ಇದ್ವಿ ಪ್ರೋಗ್ರಾಮ್ ಅಂದರೆ ಹಾಡೋದು ಹಾಂ ಸಿಂಗಿಂಗು ಪೌರಾಣಿಕ ರಂಗಭೂಮಿ ಕಲಾವಿದೆ ಎಲ್ಲ ಪಾತ್ರ ಮಾಡ್ತೀನಿ ನಾನು ದ್ರೌಪದಿ ರುಕ್ಮಿಣಿ ಉತ್ರೆ ಎಲ್ಲ ಮಾಡ್ತೀನಿ ಸೊ ಈ ಥರ ತುಂಬ ಒಂದು ಎರಡು ಮೂರು ಅವಾರ್ಡ್ ಬಂದಿದೆ ನನಗೆ ಸೇವಾರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ನಮ್ಮೂರವರೆಲ್ಲ ಸೇರಿ ನನಗೆ ಗುರುತಿಸಿ ಈಗ ರೀಸೆಂಟಾಗಿ ಪವರ್ ಚಾನಲ್ ಅವರು ಯಜಮಾನಿ ಕಾರ್ಯಕ್ರಮದಲ್ಲಿ ನನ್ನ ಕರೆಸಿ ನನ್ನ ಒಂದು ಕಷ್ಟ ಎಲ್ಲ ಕೇಳಿ ತುಂಬ ಒಂದು ಅವರು ನನಗೆ ಒಂದು ಯಜಮಾನಿ ಟಪ್ ಈ ಥರ ಅವರು ಒಂದು ಸನ್ಮಾನ ಮಾಡಿದ್ದಾರೆ ಮೂರು ರಾಜ್ಯ ಪ್ರಶಸ್ತಿ ತೊಗೊಂಡಿದ್ದೀನಿ ಒಂದು ಬೆಸ್ಟ್ ಸಿಂಗರ್ ಅವಾರ್ಡ್ ತೊಗೊಂಡಿದ್ದೀನಿ ನಮ್ಮ ಏರಿಯಾ ಮಾಜಿ ಮುನ್ರಾಜ್ ಸರ್ ಅಂದ್ಬಿಟ್ಟು ಅವರು ನನಗೆ ಬೆಸ್ಟ್ ಸಿಂಗರ್ ಅವಾರ್ಡ್ ಕೊಟ್ಟಿದ್ದಾರೆ ಮತ್ತು ಜೈ ಕರ್ನಾಟಕ ವತಿಯಿಂದ ಅವರು ಒಂದು ಕರೋನಾ ಟೈಮ್ನಲ್ಲಿ ನಮ್ಮ ಮನೆಗೆ 3 ತಿಂಗಳು ಊಟ ತಿಂಡಿ ಎಲ್ಲ ನಮಗೆ ನೋಡಿಕೊಂಡು ಎಲ್ಲ ಇದು ಮಾಡಿ ಅವರು ಒಂದು ನಮ್ಮನ್ನು ಒಂದು ಬೆಸ್ಟ್ ಸಿಂಗರ್ ಅವಾರ್ಡ್ ಅಂತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅವ್ರು ಕೊಟ್ಟಿದ್ದು ಜೈ ಕರ್ನಾಟಕ ವತಿಯಿಂದ ಸೊ ಹಿಂಗೆ ಜೀವನ ನಡೀತಾ ಇದೆ ಅಲ್ಲ ಆಟೋ ಓಡಿಸ್ತೇವೆ ಅದೇ ಈ ಟೈಮಲ್ಲಿ ಮಕ್ಕಳು ವಾಪಸ್ ಬಂದುಬಿಟ್ರು ಅವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ದಂಗೆ ಕೆಲಸಕ್ಕೆ ಹೋದರೆ ಸಾಯಂಕಾಲ ಆದರೆ ಬರಬೇಕಾಗಿತ್ತಲ್ವ ಆ ಟೈಮಲ್ಲಿ ಏನು ಕೆಲಸ ಮಾಡಿದ್ರೆ ನಮಗೆ ಸೆಟ್ ಆಗುತ್ತೆ ಮಕ್ಕಳನ್ನೂ ನೋಡಬೇಕು ನನಗಾದಾಗಲೂ ಹೋಗಬೇಕು ಇಲ್ಲ ಬರುವಾಗಲೂ ಬರಬೇಕು ಆಮೇಲೆ ನನ್ನ ಎರಡನೇ ಮಗಳು ಹುಟ್ಟಿದಾಗ ನನಗೇನಾಯಿತು ಅಂದರೆ ಹೊಟ್ಟೆಯಲ್ಲಿ ಒಂದು ವಾರದ ಮಗು ಸಿಸರಿನ ಆಗ್ಬಿಡ್ತು ಅವಳಿಗೆ ಇಬ್ಬರು ಬದುಕೋದೇ ಇಲ್ಲ ಅಂತ ಹೇಳಿದರು ತುಂಬ ಸಫರ್ ಆಗಿಬಿಟ್ಟಿದ್ನಲ್ಲ ಆ ಟೈಮಲ್ಲಿ ಹುಟ್ಟೋದೇ ಇಲ್ಲ ಅಂತ ಹೇಳಿದರು ಆ ಟೈಮ್ನಲ್ಲಿ ಅವಳು ಹುಟ್ಟಿದ್ದು ಒಂದೇ ವಾರ ನೀರೆತ್ತಕ್ಕೆ ಅಂತ ಹೋಗ್ಬಿಟ್ಟು ಎಲ್ಲ ಸ್ಟಿಚಸ್ ಓಪನ್ ಆಗಿಬಿಟ್ಟು ನನಗೆ ಅಂಬ್ಲಿಕಲ್ ಅರ್ನಿಯಾ ಅಂತ ಬಂದು ಹೊಟ್ಟೆ ಎಲ್ಲ ಊದ್ಕೊಂಡು ನಾನು ಸಾಯೋಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೆ ಬಿಡಿ ಅದೆಲ್ಲ ಹೇಳ್ಕೊಳ್ತಾ ಇದ್ದರೆ ತುಂಬ ಕಷ್ಟವಾಗಿರೋ ಅಂಥದ್ದು ಸಪೋರ್ಟಿಗೆ ಯಾರೂ ಇರಲಿಲ್ಲ ಯಾರಂದರೆ ಯಾರೂ ಇರಲಿಲ್ಲ ಅದೇ ಅವರು ಓದೋರು ಬಂದೇ ಇದ್ದಿಲ್ವಲ್ಲ ಅದಾದಮೇಲೆ ತಾನೇ ಇದೆಲ್ಲ ಆಗಿದ್ದು ಓ ಚಂದ್ರನ ನೆನಪೇನೆ
ನಮಗೆ ಒಂದೊಂದು ತುತ್ತನ್ನು ಕೊಡು ನಮ್ಮ ಮಕ್ಕಳು ಒಂದು ಮೂರು ದಿನ ಆಗಿರ್ತಾಯಿತ್ತು ಊಟ ತಿಂಡಿ ಮಾಡಿ ಯಾರನ್ನ ಬಂದು ಹೇಗಿದ್ದೀರಾ ಅಂತ ಕೇಳಿದ್ರೆ ಯಾಕೆಂದ್ರೆ ಚೆನ್ನಾಗಿ ಆರ್ಕೆಸ್ಟ್ರಾದಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದೋಳಲ್ವಾ ಮಕ್ಕಳು ನಾನು ಚೆನ್ನಾಗಿ ಇಟ್ಕೊಂಡಿದ್ನಲ್ವಾ ಯಾರಾದರೂ ಬಂದು ಏನಾದರೂ ಕೇಳಿದ್ರೆ ಈಗಿನ ಮಸಾಲೆ ದೋಸೆ ತಿಂದ್ವಿ ಚಿತ್ರಾನ್ನ ತಿಂದ್ವಿ ಅಂತ ಸುಳ್ಳು ಹೇಳ್ತಾ ಇದ್ವು ಅಷ್ಟು ಪುಟ್ಟ ಮಕ್ಕಳುನು ಆ ಒಂದು ಧೈರ್ಯನೇ ನನಗೆ ಏನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಒಂದು ಐಡಿಯಾ ಮಾಡಿದೆ ಅಚ್ಚುವ ಯಾವದ್ರಲ್ಲಿ ಬೇಕಾದರೂ ಮಾಡಬಹುದು ಈ ಸಿಂಗಿಂಗ್ ಅಲ್ಲಿ ಹೋದ್ರೆ ನೋಡಮ್ಮ ಮಕ್ಕಳನ್ನು ಕರ್ಕೊಂಡು ಬರ್ತೀಯಾ ನೀನು ಈ ತರ ಇದ್ದೀಯಾ ನಿನ್ನ ಒಳ್ಳೆ ಬಟ್ಟೆ ಇಲ್ಲ ಒಂದು ಏನು ಇಲ್ಲ ಈ ತರ ಬಂದ್ರೆ ನಾವು ತಗೊಳ್ಳೋದು ಕಷ್ಟ ಆಗುತ್ತೆ ಅಂತ ಅವರು ತುಂಬಾನೇ ಅವಾಯ್ಡ್ ಮಾಡಿಬಿಟ್ರು ಮತ್ತೆ ಪ್ರೋಗ್ರಾಮ್ಸ್ ಕೊಡ್ಲಿಲ್ಲ ಜಾಸ್ತಿ ನನಗೆ ಪ್ರೋಗ್ರಾಮ್ ಇಲ್ಲದಂಗ ಆಯ್ತು ಅದು ಇಲ್ಲದಂಗ ಆಗೋಯ್ತು ತುಂಬಾ ಪ್ರಾಬ್ಲಮ್ ಆದಾಗ ಟೀ ಮಾರಕ್ಕೆ ಹೋಗ್ತಾ ಇದ್ದೆ ನಾನು ದಾಸಾನ್ಪುರದಲ್ಲಿ ಮಕ್ಕಳನ್ನ ಮನೆಯಲ್ಲಿ ಮಲಗಿಸ್ಬಿಟ್ಟು ನೈಟು ಮಾಸ್ಕ್ ಕೈಯಲ್ಲಿ ಹ್ಯಾಂಡ್ ಗ್ಲೌಸು ಪ್ಯಾಂಟ್ ಎಲ್ಲ ಹಾಕೊಂಡು ಫುಲ್ಲು ಹುಡುಗ ಥರ ನೈಟು 12 ಗಂಟೆಗೆ ದಾಸಾನ್ಪುರ ಮಾರ್ಕೆಟ್ಗೆ ಹೋದರೆ ಬೆಳಗ್ಗೆ 2 ಗಂಟೆವರೆಗೂ ಟೀ ಮಾರಿ ಬೆಳಗ್ಗಿನ ಜಾವದವರೆಗೂ 6 ಗಂಟೆವರೆಗೂ ಯಾಕೆಂದರೆ ಮತ್ತೆ ವಾಪಸ್ ಬರಲಿಕ್ಕೆ ಭಯ ನನಗೆ ರಾತ್ರಿ ಹೊತ್ತು ಮನೆಯಲ್ಲಾದರೆ ಮಕ್ಕಳು ಮಲಗಿಬಿಟ್ಟಿರ್ತಾ ಇದ್ರಲ್ವಾ ಸೊ ವಾಪಸ್ ಬರೋವಾಗ ಅಲ್ಲಿ ತರಕಾರಿ ಎಲ್ಲ ಫ್ರೀಯಾಗಿ ಸಿಗುತ್ತಲ್ವಾ ಒಂದು ಸ್ವಲ್ಪ ಕಮ್ಮಿ ರೇಟಿಗೆ ಅದನ್ನೆಲ್ಲ ತೊಗೊಬಂದು ಇಲ್ಲಿ 3-4 ಅಂಗಡಿಗಳಿಗೆ ಹಾಕೋದು ಆವಾಗ ಒಂದು ದಿವಸಕ್ಕೆ 1,500 ದುಡಿತಾ ಇದ್ದೆ ಆವಾಗ ಅಲ್ಲಿ ಒಂದೆರಡು ಜನ ಆಟೋ ಅಲ್ಲಿ ಬಾಡಿಗೆದು ಎಲ್ಲ ನುಡಿತಾ ಇದ್ರು ನೋಡ್ತಾ ಇದ್ರು ಆವಾಗ ಜನಗಳು ಫಾಲೋ ಮಾಡ ಇದ್ದೇ ಇರುತ್ತಲ್ಲ ಒಂದು ಚೆನ್ನಾಗಿದ್ದಾರೆ ಇನ್ನೂ ಚಿಕ್ಕ ವಯಸ್ಸಿಗೆ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನಾಗ ಇದ್ದೇ ಇರ್ತಾರಲ್ವ ಒಬ್ಬೊಬ್ಬರು ಒಂದೊಂದು ಥರ ಜನ ತುಂಬ ಬೇಜಾರಾಗೋಯ್ತು ಆ ಟೈಮಲ್ಲಿ ಸೊ ಯಾಕೆ ನಾನು ಆಟೋ ಒಂದು ಓಡಿಸ್ಬಾರ್ದು ಅಂತ ಬಾಡಿಗೆಗೆ ತೊಗೊಂಡು ಆಟೋನ ಟ್ರೈ ಮಾಡಿದೆ ಒಂದು 3-4 ದಿವಸ ಏಳಿಸ್ಕೊಂಡೆ ಹೇಳಿಸ್ಕೊಂಡು 4ನೇ ದಿವಸ ನಾನೇ ಓನಾಗಿ ಆಟೋ ಓಡಿಸೋ ಥರ 3 ದಿವಸದಲ್ಲಿ ಆಟೋ ಕಲ್ತಿದ್ದೀನಿ ನಾನು ಚಾಲೆಂಜಿಂಗಲ್ಲಿ ಬರೀ 3 ದಿವಸದಲ್ಲಿ ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ದಂಗೆ 3 ದಿವಸದಲ್ಲಿ ಒಬ್ಬರ ಹತ್ರ ಆಟೋ ದಿವಸ 500 ರೂಪಾಯಿ ಅವರಿಗೆ ಬರೀ 1 ಅವರ್ ಹೇಳ್ಕೊಡ್ತಾ ಇದ್ರು ಆ ಒಂದು ಛಲ ಅನ್ನೋದಿತ್ತು ನನಗೆ ಇನ್ನು 3 ದಿವಸ ಇದ್ದವಾಗ ನಾನು 500 ರೂಪಾಯಿ ಅವ್ರಿಗೆ ಕೊಡಬೇಕು ಅಂದರೆ ಮನೆಗೆ 500 ರೂಪಾಯಿ ನೋಡಬೇಕು ಹಂಗಿರುವಾಗ ನಾನು ರಾತ್ರಿ ಟೀ ಮಾಡಬೇಕು ಸಾಯಂಕಾಲ ಬಂದು ಅವ್ರಿಗೆ 500 ಮನೆಗೆ 500 ರೂಪಾಯಿ ನೋಡ್ಬೇಕು ಮತ್ತು ಮಾನೆ ಬೆಳಗ್ಗೆ ಈ ಥರ ಆಗಿ ಹಂಗೆ ಕಲ್ತ್ಕೊಂಡು 3 ದಿವಸದಲ್ಲಿ ಕಲ್ತ್ಕೊಂಡೆ ಅದಾದಮೇಲೆ ಡಾಕ್ಯುಮೆಂಟ್ಸು ಎಲ್ಲನೂ ನನಗೆ ಬರುತ್ತೆ ಅಂತ ಮಾಡಿಸಿ ಟ್ರೈಲಿಂಗ್ ಎಲ್ಲ ತೋರಿಸಿ ಬ್ಯಾಡ್ಜ್ ನಂಬರ್ ಕೂಡ ತೊಗೊಂಡು ಎಲ್ಲ ಇದು ಮಾಡಿ ಬಾಡಿಗೆ ಆಟೋ ಓಡಿಸ್ತಾ ಇದ್ದೆ ಈಗ ಒಂದು 5-6 ತಿಂಗಳಾಯಿತು ಒಬ್ಬರ ಸಹಾಯದಿಂದ ಸಾಲವಾಗಿ ಇದು ಸೆಕೆಂಡ್ ಹ್ಯಾಂಡಲ್ಲಿ ಆಟೋ ತೊಗೊಂಡಿದ್ದೀನಿ ಸ್ವಂತ ಆಟೋ ಇದು ಹಾಂ ಸೆಕೆಂಡ್ ಹ್ಯಾಂಡಲ್ ತೊಗೊಂಡಿದ್ದೀನಿ ಮಂತ್ಲಿ EMI ಅಂತ ಕಟ್ತಾ ಇದ್ದೀನಿ ಕಟ್ತಾ ಇದ್ದೀನಿ ಈಗ ಎಷ್ಟು 1 ವರ್ಷದಿಂದ ಓಡಿಸ್ತಿದ್ರಿ ಆಟೋ 2 ವರ್ಷದಿಂದ ಓಡಿಸ್ತೀನಿ ಸೊ ಕೊರೋನಾದಿಂದ ಓಡಿಸ್ತಿದ್ರಿ ಕೊರೋನಾದಿಂದ ಇಷ್ಟೆಲ್ಲ ಆಗಿದ್ದು ಆ ಥರ ಅಂಬ್ಲಿಕಲ್ ಅರ್ನಿಯ ಆಗೋದಾಗ ನನಗೆ ಯಾವ ಕೆಲಸನೂ ಮಾಡೋಕ್ಕಾಗಲಿಲ್ಲ ಸರ್ ಆ ಟೈಮ್ನಲ್ಲಿ ಭಾರ ಎತ್ತಂಗಿರ್ತಾಯಿರಲಿಲ್ಲ ಹೊಟ್ಟೆ ಇಷ್ಟು ದಪ್ಪ ಇರ್ತಾ ಇತ್ತು ಯಾವ ಕೆಲಸನೂ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ನಾನು ನಾಟಕ ಎಲ್ಲ ಮಾಡಿ ಅದರಿಂದ ಏನೋ ಒಂದು ಇದು ಮಾಡಿ ಮಕ್ಕಳು ಹಾಸ್ಟೆಲ್ಗೆ ಹೋದರು ಆಪ್ರೇಷನ್ ಮಾಡಿಸ್ಕೊಂಡೆ ಅದಾದಮೇಲೆ ಅದಾದಮೇಲೆ ಸ್ವಲ್ಪ ಓಡಾಡಿ ಕೆಲಸ ಮಾಡ್ಬೋದು ಅನ್ನಿಸ್ತು ಬಟ್ ಹೆವಿ ಡ್ಯೂಟಿ ಏನು ಮಾಡೋಕ್ಕೂ ಆಗ್ತಿರ್ಲಿಲ್ಲ ನನಗೆ ಆ ಏಜಲ್ಲಿ ಹಂಗಿರೋದ್ರಿಂದ ಇದಾದರೆ ನಮ್ಮ ಟೈಮಿಗೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಓಡಿಸ್ಬೋದು ಸಾಯಂಕಾಲ ಆದರೆ ಪ್ರೋಗ್ರಾಮ್ ಇದ್ದರೆ ಪ್ರೋಗ್ರಾಮ್ಗೆ ಹೋಗ್ಬೋದು ಇಲ್ಲ ಮಕ್ಕಳನ್ನ ನೋಡ್ಬೋದು ಇನ್ ಟೈಮ್ಗೆ ಅಂತ ಅಂದ್ಬಿಟ್ಟು ನನಗೆ ತುಂಬ ಖುಷಿನೂ ಕೊಟ್ಟಿದೆ ಇದರಿಂದ ನನಗೆ ತುಂಬ ಪ್ರೀತಿನೂ ಇದೆ ತುಂಬ ದುಡ್ದು ಕೈ ಕೊಡುತ್ತೆ ಸೆಕೆಂಡ್ ಹ್ಯಾಂಡ್ ಅದು ಯಾರೋ ಕೊಡಿಸಿದ್ದೇನು ಅನ್ನತ್ತಲ್ಲ 1,500 ರೂಪಾಯಿ ದುಡಿದ್ರೆ 500 ರೂಪಾಯಿ ಅದಕ್ಕೆ ಬೇಕು ದಿವಸ ಏನಾದರೂ ಪ್ರಾಬ್ಲಮ್ ಸೆಕೆಂಡ್ ಹ್ಯಾಂಡ್ ತೊಗೊಂಡಿರೋದು ಒಂದಲ್ಲ ಒಂದು ಪ್ರಾಬ್ಲಮ್ ಇರುತ್ತೆ ಮತ್ತು ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು ಪ್ಲಸ್ ಅದಕ್ಕೆ ಆಯಿಲ್ ಹಾಕಬೇಕು ಮತ್ತು ಹಳೇದು ಅಂದಮೇಲೆ ಅದು ಏನು ಮಾಡೋಕ್ಕಾಗಲ್ಲ ಇನ್ಶೂರೆನ್ಸ್ ಮಾಡಿಸ್ಬೇಕು ಅದೆಲ್ಲ ಇದ್ದೇ ಇರುತ್ತೆ ಏನಾದರೂ ಮಾಡಿ ಕಷ್ಟಪಟ್ಟು ದುಡಿಲೇಬೇಕು 1,500 ದುಡಿಬೇಕು ದುಡಿಲೇಬೇಕು ಮಾಡಿದ್ರೆ ಆಗುತ್ತೆ ಬೆಳಗ್ಗೆ 6 ಗಂಟೆಗೆ ಬಂದರೆ ಇಷ್ಟು ಟೈಮ್ ಅಷ್ಟರಲ್ಲಿ ಮಾಡ್ತೀನಿ 1,300 1,500 ಮಾಡಲೇಬೇಕು ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ ಬೆಳಗ್ಗೆ 5:30 ಮನೆ ಬಿಡ್ತೀನಿ ಸರ್ ಬಿಟ್ಟು ಈಗ 4:00 ಮಾಡಿ ಆಮೇಲೆ ಮನೆಗೆ ಹೋಗ್ತೀನಿ ಸರ್ ಆ ಟೈಮ್ ಮನೆಗೆ ಹೋಗೋಷ್ಟರಲ್ಲಿ ಇಲ್ಲಿಂದ ಮನೆಗೆ ಹೋಗೋಷ್ಟರಲ್ಲಿ 8 ಗಂಟೆ ಇಲ್ಲ 9 ಗಂಟೆ ಆಗುತ್ತೆ ಟ್ರಾಫಿಕ್ ಜಾಮಲ್ಲಿ ದಾಸಪುರನೇ ಮನೆ ನಿಮ್ದು ಈಗ ಹಾಂ ಅಲ್ಲೇ ಇರೋದು ಮನೆ ನೆಲಮಂಗಲ ನೆಲಮಂಗಲ ರೋಡಲ್ಲಿ ನಮ್ಮ ಮನೆ ಇರೋದು 8ನೇ ಮೇಲು ಜಾಲಡಿ ಹಾಂ ನೋಡ ಇಲ್ಲ ಮಕ್ಕಳು ಹಾಸ್ಟೆಲಲ್ಲಿ ಇದ್ದಾರೆ ಮಕ್ಕಳು ಹಾಸ್ಟೆಲಲ್ಲಿ ಇದ್ದಾರೆ ಮನೇಲಿ ಹೋಗ್ಬಿಟ್ಟು ನೀವು ಮಾಡೋದು ಮತ್ತೆ ಬೆಳಗ್ಗೆ 5:30 ಪ್ರೋಗ್ರಾಮ್ ಇದ್ದಿದ್ದ ದಿವಸ ಪ್ರೋಗ್ರಾಮ್ಗೆ ಈಗಲೂ ಹಾಡಕ್ಕೆ ಹೋಗ್ತೀರಿ ಆ ಪ್ರೋಗ್ರಾಮ್ ಪ್ರೋಗ್ರಾಮ್ ಪರ್ಪಸ್ಗೋಸ್ಕರನೇ ಆಡೋ ತೊಗೊಂಡಿದ್ದು ನಾನು ಎರಡೊಂದು ಕೆಲಸನೂ ಆಗುತ್ತೆ ಕಲಾವಿದ್ರಿಗೆ ವೃತ್ತಿ ಇಲ್ಲ ಅಂದರೆ ಯಾರೂ ಕೇರ್ ಮಾಡಲ್ಲ
ವೃತ್ತಿ ಏನಾದರೂ ಒಂದು ವೃತ್ತಿ ಬೇಕಲ್ವಾ ಸರ್, ಅದೊಂದಿದಾಗಿ ಇದು ನನಗೆ ವೃತ್ತಿ ಅಂತ ಇಟ್ಕೊಂಡಿದ್ದೀನಿ. ಅದು ವಾರದಲ್ಲಿ ಎರಡು ದಿನನೋ ಒಂದು ದಿನನೋ ಯಾವಾಗಾದರೂ ಆ ಪ್ರೋಗ್ರಾಮ್ ಬಂದಿದ್ದ ದಿವಸ ಬೇಗ ಹೊರಟೋಗ್ತೀನಿ. ಪ್ರೋಗ್ರಾಮ್ ಇಲ್ದಿದ್ದ ದಿವಸ 4:30 5 ಗಂಟೆವರೆಗೂ ಮಾಡಿ ಮನೆಗೆ ಹೋಗ್ತೀನಿ. ಕಷ್ಟ ಇದ್ದೇ ಇದೆ. ಒಂದು ದಿವಸ ಟೈರ್ ಬಿಜ್ಜೋಗುತ್ತೆ, ಒಂದು ದಿವಸ ಟೈರ್ ಮೊನ್ನೆ ಇದೋಗ್ಬಿಡ್ತು ಏನೋ ಚುಚ್ಚಿಕೊಂಡು, ಇನ್ನೊಂದು ದಿವಸ ಹಿಂದ್ಗಡೆ ಇದು ಇವಾಗ ಇದು ರಿಪೇರಿನೇ ಇದೆ. ಆ್ಯಕ್ಚುಲಿ ಬೋರಿಂಗ್ ಎಲ್ಲ ರೆಡಿಗೆ ಬಂದಿದೆ, ಡೈಲಿ ಆಯಿಲ್ ಕುಡಿತಾ ಇದೆ. ಇದನ್ನ ಮಾಡ್ಲಾ ಅದನ್ನ ಮಾಡ್ಲಾ ಏನೋ ದೇವ್ರ ದಯೆ ಓಡಿಸ್ಕೊಳ್ತಾ ಇದ್ದೀನಿ, ಏನೋ ಜೀವನ ಮಾಡ್ತಾ ಇದ್ದೀನಿ. ಮಗಳಿಗೆ ಪ್ಯಾರಾಮೆಡಿಕಲ್ ಸೀಟು, ಯಾಕೆಂದರೆ ಪ್ರೈವೇಟು, ಪ್ರೈವೇಟಲ್ಲಿ ಡೈರೆಕ್ಟಾಗಿ ನಾವು ಹೋಗ್ತೀವಿ ಅಂದರೆ 2 ಲಕ್ಷದವರೆಗೂ ಇದೆ ಕಾಲೇಜ್ ಸೀಟು. ಹಂಗಿರೋದ್ರಿಂದ ಗೌರ್ಮೆಂಟ್ ಸೀಟ್ ಸಿಕ್ಕಿರೋದ್ರಿಂದ ಬರೀ 30-40 ಸಾವಿರದ ಒಳಗಡೆ ಅವಳಿಗೆ ವರ್ಷದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ನು ಮುಗಿಯುತ್ತೆ. ಸೊ ಆ ಒಂದು 30,000 ಪ್ಲಸ್ ನಮ್ಮ ಚಿಕ್ಕ ಮಗಳದು ಪ್ಲಸ್ ನನ್ನ ಮನೆ ಬಾಡಿಗೆ ಮತ್ತು ಆಟೋ ಚಾರ್ಜಸ್ಸು ಇದೆಲ್ಲ ನಾನು ಕಷ್ಟಪಟ್ಟು ದುಡಿಬೇಕಾಗಿದೆ ಸರ್. ಇಲ್ಲ ಸರ್, ಬಂದ್ರೂ ನಾವು ಸೇರಿಸ್ಕೊಳ್ಳೋದು ಇಲ್ಲ ಬಿಡಿ ಸರ್ ಇವಾಗ ಆ ಒಂದು ಮೈಂಡ್ಗೆ. ಯಾಕೆಂದರೆ ಮಕ್ಕಳು ಇಷ್ಟು ದೊಡ್ಡವರಾಗಿ ಇಷ್ಟೆಲ್ಲ ಆದ್ರೂ ನೋಡೋಕ್ಕೆ ಬಂದಿಲ್ಲ ಅಂದಮೇಲೆ ಅದು ನಮಗೆ ಬೇಡದಲ್ಲೇ ಇರೋವಂಥ ವಿಚಾರ ಇಷ್ಟೇ. ಈಗ ಒಂದು ತುಂಬ ನಾನು ಹುಟ್ಟ ಅನಾಥೆ ಆಗಿದ್ದರಿಂದ ಇವಾಗ ಒಂದು ಆಸೆ ಇದೆ, ಏನಾದರೂ ಮಾಡಿ ಒಂದು ಬಡ ಮಕ್ಕಳಿಗೆ, ಒಂದು ದೊಡ್ಡ ದೊಡ್ಡ ಹೆಣ್ಮಕ್ಳು ಬೇರೆ ಕಡೆಯಿಂದ ಬಂದು ಪಿ ಜಿ ಮಾಡ್ಕೊಂಡಿರೋಕ್ಕೆಲ್ಲ ಆಗಲ್ಲ. ಸೊ ಒಂದು ಹೆಣ್ಮಕ್ಳಿಗೆ ಮತ್ತು ಬಡ ಚಿಕ್ಕ ಚಿಕ್ಕ ಮಕ್ಕಳು ಯಾರಾದರೂ ಇದ್ದರೆ ಒಂದು ಅನಾಥ ಆಶ್ರಮ ಮಾಡೋಣ ಅನ್ನೋ ಒಂದು ತುಂಬ ದೊಡ್ಡ ಕನಸು ನನಗೆ ಹುಟ್ಟಿದಾಗಿಂದನೂ ಅದೊಂದು ಕನಸಿದೆ. ಅದೊಂದು ಮಾಡಬೇಕು ಅಂತ ಕೈಯೂ ಹಾಕಿದ್ದೀನಿ. ಈಗ ನಾನು ಒಂಟಿ, ನಾಳೆ ನಾನು ಏನಾದರೂ ಆಗೋದ್ರೆ ನನಗೆ ಅಂತ ಯಾರಾದರೂ ಒಬ್ಬರು ಒಂದು 4 ಜನ ಎತ್ತಕ್ಕಾದರೂ ಬೇಕಲ್ವಾ ಸರ್. ಹಂಗಾಗಿ ಒಂದು ಅನಾಥ ಆಶ್ರಮ ಅನ್ನೋ ಥರ ಏನಾದರೂ ಒಂದು ಮಾಡಿಕೊಂಡ್ರೆ ನನ್ನ ಮಕ್ಕಳು ಅಂತ ಒಂದು 10 ಜನ ಇರಲಿ ಸರ್ ಸಾಕು. ದುಡ್ಡು ಕೆಪಾಸಿಟಿ ಭಿಕ್ಷೆ ಬೇಡಿ, ಇನ್ನೊಂದು ಮಾಡಿ ಫಂಡ್ ಕಲೆಕ್ಷನ್ ಮಾಡಿ ಅವ್ರನ್ನ ಸಾಕೋ ಕೆಪಾಸಿಟಿ ನನಗಿದೆ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ಎನಗೆ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೇನ. ಸ್ನೇಹಿತರೆ ಬದುಕು ನಂಗೆ 100 ಕಷ್ಟ ಕೊಟ್ಬಿಡ್ತಲ್ಲಪ್ಪ ದೇವ್ರೆ, ನನ್ನೊಬ್ಬನಿಗೆ ಯಾಕೆ, ನನ್ನೊಬ್ಬಳಿಗೆ ಯಾಕೆ ಇಷ್ಟು ಕಷ್ಟ ಕೊಡ್ತೀಯ ಅಂತ ನಾವು ಯಾವಾಗಲೂ ದೂಷಿಸ್ತೀವಿ. ಆದರೆ ನಾವು ಶೈಲಜ ಅವ್ರನ್ನ ನೋಡಿ ಕಲಿಬೇಕು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಬದುಕು ಅವ್ರಿಗೆ ಬಹುಶಃ ಅವ್ರಿಗೆ ದಾರಿಲಿ ಕೊಟ್ಟಿರೋಂಥ ಕಲ್ಲು ಮುಳ್ಳುಗಳನ್ನು ನಾವು ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ, ಅಂಥ ಕಷ್ಟಗಳನ್ನ ಅನುಭವಿಸಿದ್ದಾರೆ ಅವರು. ಆದರೂ ಛಲ ಬಿಡದೆ ಕೊರೋನಾ ಟೈಮಲ್ಲಿ ಆಟೋ ಓಡಿಸೋದನ್ನು ಕಲಿತು, ಬಹಳ ಬೆಂಗಳೂರಿನಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಎಷ್ಟು ಕಷ್ಟ ಟ್ರಾಫಿಕ್ ಇದೆ, ಎಷ್ಟು ಕಷ್ಟ ಪೊಲೀಸ್ನವರು ಹಿಡ್ಕೋತಾರೆ, ಇನ್ನೊಂದಾಗುತ್ತೆ ಸಮಸ್ಯೆ, ಮತ್ತು ಯಾವಾಗಲೂ ಗ್ಯಾಸ್ ಬೆಲೆ ಜಾಸ್ತಿ ಆಗ್ತಿರುತ್ತೆ, 100 ಕಷ್ಟಗಳು. ಇವಾಗೆಲ್ಲ ಆ್ಯಪ್ ಕಾಲ, ಆ್ಯಪ್ಗಳೆಲ್ಲ ಬರ್ತವೆ, ಆ್ಯಪ್ಗಳಿಗೆ ಬುಕ್ ಮಾಡ್ಕೊಂಡು ಹೋಗ್ತಾರೆ ಜನ. ಅಂಥದ್ರಲ್ಲೂ ಕಾಯಬೇಕು, ಹೋಗಬೇಕು, ಮಳೆ ಬರುತ್ತೆ, ಇನ್ನೇನೇನು ಆಗುತ್ತೆ. ಅಂಥದ್ರಲ್ಲೂ ಭಾಳ ಧೈರ್ಯವಾಗಿ ಬದುಕಲೇಬೇಕು ಅನ್ನೋ ಒಂದು ಛಲದಿಂದ ಮಾಡ್ತಿದ್ದಾರಲ್ಲ, ಅದು ಭಾಳ ನಾವು ಮೆಚ್ಚಬೇಕಾಗಿರೋ ಕೆಲಸ. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ, ನಮಗೆ ಎಲ್ಲ ದಾರಿಗಳು ಬಂದಾದಾಗಲೇ ನಾವು ನಿಜವಾಗಲೂ ಕ್ರಿಯೇಟಿವ್ ಆಗೋದು, ಎದ್ದೊಳೋದು, ಏನಾದ್ರು ಮಾಡಬೇಕು ಅಂತ ಛಲ ಬರೋದು ಅಂಥೇಳಿ. ಹಾಗಾಗಿ ಶೈಲಜಾ ಅಕ್ಕ ಅವರಂತಹ ಅನೇಕ ಹೆಣ್ಮಕ್ಳು ಎಲ್ರಿಗೂ ಮಾದರಿಯಾಗಲಿ, ಬರೀ ಹೆಣ್ಮಕ್ಳಿಗೆ ಮಾತ್ರ ಆಗೋಲ್ಲ, ಎಲ್ಲ ಗಂಡಸರಿಗೂ ಮಾದರಿಯಾಗಲಿ, ಇಡೀ ಮಾನವ ಕುಲಕ್ಕೆ ಮಾದರಿಯಾಗಲಿ ಅಂತ ಕೇಳ್ತೀನಿ ಸ್ನೇಹಿತರೆ. ಎಲ್ಲರೂ ಸಿಕ್ಕರೆ ನಾವು ಬೇರೆ ಮಾಡಬೇಕಾಗಿಲ್ಲ, ಅವ್ರ ಮಾನವೀಯತೆಯಿಂದ ಫಸ್ಟ್ ನಾವು ನೋಡೋಣ, ಅವ್ರನ್ನ ನಮ್ಮ ಅಕ್ಕಂಗಿರೋ ಅಂತ ಟ್ರೀಟ್ ಮಾಡೋಣ. ಎಲ್ಲರೂ ನಾವು ಬೇರೆ ದೃಷ್ಟಿಯಿಂದ ನೋಡೋದು ಭಾಳ ಸುಲಭ, ನಮ್ಮ ಮನೆ ನಮ್ಮ ಅಕ್ಕನೋ ತಂಗಿನೋ ಹಿಂಗಾಗಿದ್ರೆ ನಾವೇನು ಮಾಡ್ಬೋದು ಅಂತ ಯೋಚನೆ ಮಾಡೋಣ. ಗಂಡಸು ಅಂತ ತಕ್ಷಣ ಒಂದು ಹೆಂಗಸನ್ನ ಬೇರೆ ಥರ ನೋಡೋದನ್ನು ಬಿಡೋಣ ನಾವು ಅಂತ ಹೇಳ್ತೀನಿ ಸ್ನೇಹಿತರೆ. ಉಳಿದಂಗೆ ಅಕ್ಕವ್ರಿಗೆ ಒಳ್ಳೇದಾಗಲಿ, ನಿಮ್ಮ ಮಕ್ಕಳು ಭವಿಷ್ಯ ಒಳ್ಳೇದಾಗಲಿ. ಇವ್ರ ಮಕ್ಕಳು ಸಹಾಯ ಮಾಡೋರು ನನ್ನ ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರ್ ಹಾಕಿರ್ತೀನಿ, ಅವ್ರ ನಂಬರ್ ನಾನು ಖಂಡಿತ ಹಾಕಲ್ಲ, ಯಾಕಂದ್ರೆ ನಂಗೆ ಗೊತ್ತಿದೆ ಸಹಾಯ ಮಾಡೋಕೆ ಒಬ್ಬರು ಮಾಡಿದ್ರೆ ಅವ್ರ ಜೊತೆ ಕೆಟ್ಟದಾಗ ಮಾತಾಡೋಕೆ 9 ಜನ ಫೋನ್ ಮಾಡ್ತಾರೆ, ನನಗೆ ಗೊತ್ತಿದೆ. ನನ್ನ ನಂಬರ್ ಹಾಕ್ತೀನಿ, ಅವ್ರು ಸಹಾಯ ಮಾಡಬೇಕಾದ್ರೆ ನನಗೆ ಕರೆ ಮಾಡಿ, ನಾನು ಕೋಆರ್ಡಿನೇಟ್ ಮಾಡಿಸ್ತೀನಿ ಅಂತ ಹೇಳ್ತೀನಿ ಸ್ನೇಹಿತರೆ. ಒಳ್ಳೇದಾಗಲಿ, ನಮಸ್ತೆ ನಮಸ್ತೆ. ಮುರಳಿಧರ ದುರಿತಹರ ದೇವ ದೀನಹರ ಪೊರೆಯೋ ಮುರಳಿಧರ ಧರೆಯ ಬಂಧುವು ನೀನಾಗಿರುವೆ ಹರಿ ಶ್ರೀ ಹರಿ ಮುರಾರಿ ಕೃಷ್ಣ ಧರೆಯ ಬಂಧುವು ನೀನಾಗಿರುವೆ ದೀನಳ ಕಾಯನೆ ಎಲ್ಲಡಗಿರುವೆ ಸಕಲ ವಿದಾತ ನಿನಗಿದು ಸರಿಯೇ ಸಕಲ ವಿದಾತ
ಮಮತಾ ನಿನಗಿದು ಸರಿಯೇ ಮಾಯಾ ಮೋಹನನೇ ಕೊರೆಯೋ ಮುರಳಿಧರ ದುರಿತಹರ ದೇವಾ ದೀನಹರ ಕೊರೆಯೋ ಮುರಳಿಧರ ಓ ನನ್ನ ಚೇತನ ಆಗು ನೀಯನಿಕೇತನ ಓ ನನ್ನ ಚೇತನ ರೂಪ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ರೂಪ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವ ದೀಟಿ ಎದೆಯ ಬಿರಿಯ ಭಾವ ದೀಟಿ ಓ ನನ್ನ ಚೇತನ ಆಗುನಿಯನಿಕೇತನ ಆ ಓ ನನ್ನ ಚೇತನ